ಹೈಲೈಫ್ ಪ್ರದರ್ಶನವು ಮೈಸೂರು ಕಥೆಯನ್ನು ಫ್ಯಾಷನ್ ಪರಿಕರಗಳು, ಆಭರಣಗಳು ಮತ್ತು ಅಲಂಕಾರಗಳ ಎದ್ದು ಕಾಣುವ ಕಥೆಯಲ್ಲಿ ಮರುಶೋಧಿಸಲು ಮತ್ತು ಪುನಃ ಬರೆಯಲು ನಿಮಗೆ ಸ್ಫೂರ್ತಿ ನೀಡುತ್ತದೆ. ದೇಶದ ಅತ್ಯಂತ ಆಕರ್ಷಕ ವಿನ್ಯಾಸಗಳಿಂದ ಆಯ್ದುಕೊಂಡಿರುವ ಅಂತ್ಯವಿಲ್ಲದ ಕ್ಯೂರೇಟೆಡ್ ಸಂಗ್ರಹಗಳನ್ನು ಎಕ್ಸ್ಪ್ಲೋರ್ ಮಾಡುವ ಮೂಲಕ 2 ದಿನಗಳ ಕಾಲ ನಿಮ್ಮ ನೋಟವನ್ನು ಒಟ್ಟುಗೂಡಿಸಲು ತೊಡಗಿಸಿಕೊಳ್ಳಿ. ಟ್ಯೂನಿಕ್ಸ್, ಕೇಪ್ಗಳು, ಜಾಕೆಟ್ಗಳು ಮತ್ತು ಡ್ರೇಪ್ಗಳು ಸಮಕಾಲೀನ ಕಟ್ಗಳಲ್ಲಿ ಕ್ರೇಪ್ ಶೈಲಿಯ ಸೊಗಸಾದ ಕಸೂತಿ ಮತ್ತು ವಧುವಿನ ಮೇಳಗಳ ಒಂದು ಶ್ರೇಣಿಯಿಂದ ನಿಮ್ಮ ಅತ್ಯಂತ ಮಹತ್ವದ ಸಂದರ್ಭಗಳಿಗಾಗಿ ಫ್ಯಾಷನ್ನನ್ನು ಹುಡುಕಿ ಆಫರ್ನಲ್ಲಿರುವ ಆಭರಣಗಳು, ಪರಿಕರಗಳು ಮತ್ತು ಅಲಂಕಾರಿಕ ಆಯ್ಕೆಗಳ ಮೂಲಕ ಬ್ರೌಸ್ ಮಾಡುವ ಮೂಲಕ ತಾಜಾ ಆಲೋಚನೆಗಳನ್ನು ಪೂರಕಗೊಳಿಸಿ ಮತ್ತು ಪೂರ್ಣಗೊಳಿಸಿ. ಹೈಲೈಫ್ ಎಕ್ಸಿಬಿಷನ್ನ ಸಹ ಸಂಘಟಕರಾಗಿ ಶೋಮಿಕಾ ಎಸ್ ರಾವ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ರಶ್ಮಿ ಕೋಟಿರವರು ಭಾಗವಹಿಸಿದ್ದರು. ಇನ್ನು ಇದೇ ವೇಳೆ ವನಿತಾ ಸಂತೋಷ್, ಮಾಸೂಮಾ ವಾಗ್, ಕೃತಿಕಾ ಶೆಣೈ, ನೀಲಾ ರಾವ್, ಪಾಲಾಶ್ ಬಿದ್ದಪ್ಪ, ಡಾಕ್ಟರ್ ಮೇಘಾ ಪ್ರಕಾಶ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಹೈಲೈಫ್ ಎಕ್ಸಿಬಿಷನ್ಸ್ ಅಂತ 2 ದಿವಸ ಕಾಲ ಮಾಡ್ತಾ ಇದೀವಿ ನಾವೆಲ್ಲ. 10:00 to 8:00 ಇರುತ್ತೆ. ಅದೇ ಕ್ವಾಲಿಟಿನ ನಾವು ಮೈಸೂರಿಗೆ ತಂದಿದ್ದೀವಿ. ಸೊ ನಿಮ್ಗೆ ಏನು ಬೇಕು, ಬಟ್ಟೆ ಬರೆ ಆಗಿರ್ಬೋದು, ಒಡವೆಗಳಾಗಿರ್ಬೋದು, ಹೋಮ್ ಡೆಕೋರ್ ಆಗಿರ್ಬೋದು, ಎಲ್ಲ ನಿಮಗೆ ಒಂದೇ ಕಡೆ ಸಿಗೋವಂಥ ಅವಕಾಶ ಮಾಡಿಕೊಟ್ಟಿದ್ದೀವಿ. ಇದಕ್ಕೆ ಎಕ್ಸಿಬಿಷನ್ ಬರೋಕ್ಕೆ ಯಾವುದೇ ಕೂಡ ಶುಲ್ಕ ಏನಿಲ್ಲ. ಇದಕ್ಕೆ ವಾಕಿಂಗ್ ಫ್ರೀ. ಎಲ್ಲ ಮೈಸೂರು ಜನತೆಗೂ ಬಂದು ನಮಗೆ ಸಪೋರ್ಟ್ ಮಾಡಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ. ನೀವು ಬಂದು ಒಂದ್ಸರಿ ನೋಡಿದಾಗಲೇ ಗೊತ್ತಾಗೋದು ನಾವು ಯಾವ ಥರ ನಿಮಗೆ ಒಂದು ಪ್ಲಾಟ್ಫಾರ್ಮ್ ಅಥವಾ ಎಕ್ಸ್ಪೀರಿಯೆನ್ಸ್ ಕೊಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಅಂತ. ಎಲ್ಲರೂ ಬರಬೇಕು, ಎಲ್ಲರೂ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊತೀನಿ. ಆ್ಯಂಡ್ ಇಟ್ ಈಸ್ ಡೆಫಿನೆಟ್ಲಿ ಅಫೋರ್ಡಬಲ್. ಹೈಲೈಫ್ ಅನ್ಕೂಲೇ, ಪ್ಲೀಸ್ ಡೋಂಟ್ ಕೀಪ್ ಇನ್ ಮೈಂಡ್ ದಟ್ ಇಟ್ ಈಸ್ ವೆರಿ ಎಕ್ಸ್ಪೆನ್ಸಿವ್. ಇಟ್ ಈಸ್ ಡೆಫಿನೆಟ್ಲಿ ಅಫೋರ್ಡಬಲ್ ಟು ಎನಿ ಲೇಮನ್. ಫಾರ್ ಯು ಗೈಸ್ ಟು ಎಕ್ಸ್ಪೀರಿಯನ್ಸ್ ಇಟ್, ಐ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಕಮ್ ಆ್ಯಂಡ್ ಟೇಕ್ ಅ ಲುಕ್ ಆಫ್ ಇಟ್. ಆಲ್ಸೋ ಐ ಆಮ್ ಶೋರ್ ಯು ವುಡೆಂಟ್ ಬಿ ಡಿಸಪಾಯಿಂಟೆಡ್ ಬಿಕಾಸ್ ಆಫ್ ದ ಓವರ್ವೆಲ್ಮಿಂಗ್ ರೆಸ್ಪಾನ್ಸಸ್ ಫಾರ್ ಪಾಸ್ಟ್ 4 seasons. This is our 5th season and we have come out in a bigger way. I request all the public to just give a shout out to us and come visit the exhibition and have a good experience. Year 2024, I would not be wrong, we are going to do 4 shows a year. It's only because of public demand. And every time it's in Radisson? So far it's been in Radisson, yeah. There have been a venue partner.